ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಮುತ್ತಿಗೆ ಹಾಕ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟ ಕಾರಣ ಬೆಳಿಗ್ಗೆಯಿಂದ ಕಾದು ಕೂತಿದ್ದೆವು ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬಂದಿದ್ದರು ಅವರಿಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಇವ್ರದ್ದು ಯಾವುದೇ ರೀತಿಯ ತೊಂದರೆ ಇದ್ದರೂ ಅದನ್ನು ಪ್ರತಿರೋಧ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ ನಾನು ಸರ್ಕಾರಕ್ಕೆ ಮತ್ತು ಐವನ್ರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸುಮಾರು ಮೂವತ್ತ್ನಾಲ್ಕು ಮೂವತ್ತೈದು ಕಡೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ನಮ್ಮ ವೇದವ್ಯಾಸ್ ಕಾಮದ್ರ ಮೇಲೆ ರೌಡಿ ಶೀಟರ್ ತೆಗಿಬೇಕು ಅಂತ ಯಾವ ಯಾವ ಅರ್ಥದಲ್ಲಿ ಹೇಳ್ತಾರೆ ಅವರಿಗೆ ನೈತಿಕತೆ ಉಂಟಾ ಅವರಿಗೆ ಹಕ್ಕುಂಟಾ ಮಾತಾಡಲಿಕ್ಕೆ ಮೊದಲು ಅವರ ವಿಷಯವನ್ನು ಅವರು ಕ್ಲಿಯರ್ ಮಾಡಿಕೊಳ್ಳಿ ನಾನೆನಿಸೋದು ಈ ಥರ ಕಾನೂನಿನ ವ್ಯವಸ್ಥೆಯಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಅವರಿಗೆ ಅವರ ಮೇಲೆ ಕೇಸು ದಾಖಲು ಮಾಡದಿದ್ದರೆ ಪೂರ್ತಿಯಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ ಮಯ ಮಾಡಿದೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಒಟ್ಟು ಕಾಂಗ್ರೆಸ್ನ ಯಾವುದೇ ರೀತಿಯ ಐವನರಾಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಹೇಳಿಕೆ ಇರಲಿ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಿದೆ ಬುಧವಾರದಿಂದ ರಾ ನಮ್ಮ ಯುವ ಮೋರ್ಚಾದ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ರಸ್ತಾ ರೋಕ ಮಾಡೋದ್ರ ಮುಖಾಂತರ ಕೇಸು ದಾಖಲಾಗುವ ತನಕ ನಾವು ಬಿಡುವುದಿಲ್ಲ ಇದನ್ನು ಅಂತಿಮ ಹೋರಾಟವನ್ನು ಅಂತಿಮ ಘಟ್ಟ ತನಕ ನಾವು ಈ ಒಂದು ಹೋರಾಟವನ್ನು ಮುಂದೆ ತಗೊಂಡೋಗ್ತೀವಿ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಎನ್ ಟೀಮ್ ಮತ್ತು ಈ ಜಿಲ್ಲೆಯಲ್ಲಿ ಐವನ್ ಡಿಸೋಜಾ ಆ್ಯಂಡ್ ಟೀಮ್ ಅವರಿಗೆ ಬಿ ಜೆ ಪಿಯವರನ್ನು ಕಂಡ್ರೆ ಹೆದರಿಕೆ ಅದಕ್ಕಾಗಿ ಬಿ ಜೆ ಪಿಯವರ ಮೇಲೆ ರೌಡಿ ಶೀಟರನ್ನು ಹಾಕಬೇಕು ಅಂಥೇಳಿ ಅವರಿಗೆ ಭಾಳ ಆಶೆ ಇದೆ ನಾನಿವತ್ತು ಒಂದು ಮಾತನ್ನು ಕಾಂಗ್ರೆಸ್ನ ಐವನ್ ಡಿಸೋಜ್ ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಸ್ವಾಮಿ ಭಾರತೀಯ ಜನತಾ ಪಾರ್ಟಿಯ ನಾವು ಕೂಡ ಅಧಿಕಾರದಲ್ಲಿ ಇದ್ದವರು ಯಾವುದೇ ಕಾಂಗ್ರೆಸ್ನ ನಾಯಕರ ಮೇಲೆ ಯಾವುದೇ ಕಾಂಗ್ರೆಸ್ನ ಶಾಸಕರ ಮೇಲೆ ದಬ್ಬಾಳಿಕೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ದಬ್ಬಾಳಿಕೆಯನ್ನು ಯಾವತ್ತೂ ಮಾಡಿಲ್ಲ ಆದರೆ ನೀವು ಮಾಡ್ತಾ ಇರುವಂಥದ್ದನ್ನು ನೀವು ಮಾಡಿ ನಿಮಗೆ ತಾಕತ್ತಿದ್ದರೆ ನೀವು ಏನು ಬೇಕಾದರೆ ಮಾಡಿ ಅದನ್ನು ಎದುರಿಸುವಂಥ ಸಾಮರ್ಥ್ಯ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ ನಾವು ಎದುರಿಸ್ತೀವಿ ಆದರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ಸಿಗರು ಅಧಿಕಾರ ಕೊಟ್ಟಾಗ ಈ ರೀತಿ ಕೇಸ್ ಹಾಕಿಸ್ಲಿಕ್ಕೆ ಮಾತ್ರ ಅವರಿಗೆ ಇರೋದು ತಾಕತ್ತಿರೋದು ಪ್ರತಿಭಟನೆ ಹೋರಾಟದಲ್ಲಿ ಅವರಿಗೆ ದಮ್ಮೇ ಇಲ್ಲ ಅವರಿಗೆ ದಮ್ಮಿಲ್ಲ ಅಂತೇಳುವಂಥದ್ದು ಅವರು ಒಂದು ರೀತಿಯ ಅವರಿಗೆ ದಮ್ಮಿಲ್ಲ ಅಂತೇಳುವಂಥದ್ದು ಅವರಿಗೆ ಇವತ್ತು ಅವರ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ ಪಾತ್ರೆ ಹೇಳ್ತೇನೆ ಕೇಳಿ ಪತ್ರಿಕೆಯಲ್ಲಿ ಐವಾಂಡಿಸೋದರ ಮನೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಅಂತೇಳಿ ಹೇಳಿದರು ಪೊಲೀಸರ ಅನುಮತಿಯಲ್ಲೇ ಕಂಕನಾಡಿ ತನಕ ಪಡ್ಕೊಂಡು ಕಚೇರಿಗೆ ಮುತ್ತಿಗೆ ಹಾಕ್ತೀರಿ ಅಂಥೇಳಿ ನಿಮ್ಮ ಪೊಲಿಟಿಕಲ್ ಡ್ರಾಮಾವನ್ನು ಮಾಡಿದ್ದೀರಿ ಇಂಥ ಪೊಲಿಟಿಕಲ್ ಡ್ರಾಮಾವನ್ನು ನಿಮ್ಮ ಡಿ ಎನ್ ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ನೀವು ಮಾಡಿದ್ದೀರಿ ಹಾಗಾಗಿ ಇಲ್ಲಿ ಬರಲಿಕ್ಕೆ ನಾವು ಕಾಯ್ತಾ ಇದ್ವಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಮಹಿಳಾ ತಂಡದವರು ಮಹಿಳೆಯರು ಎಲ್ಲರೂ ಕಾಯ್ತಾ ಇದ್ದರು ಬಂದರೆ ಅವರಿಗೆ ಯಾವ ರೀತಿ ಸ್ವಾಗತವನ್ನು ಮಾಡಬೇಕು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳು ಕಳ್ಳರು ಪಟಿಂಗ್ರು ಲಫಂಗರು ಅವರ ಆಡಳಿತದಲ್ಲೇ ಬಸ್ಸಿಗೆ ಕನ್ನಡಿ ಹಾಕಿ ಹೊಡೆದು ಬಸ್ಸನ್ನು ಪುಡಿ ಮಾಡುವಂಥ ಮಹಿಳೆಯರಿಗೆ ಹಲ್ಲೆ ಮಾಡುವಂಥ ಕಾಂಗ್ರೆಸಿಗರು ಬಂದರೆ ಯಾವ ರೀತಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳುವಂಥದ್ದನ್ನು ನಮ್ಮ ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂದರುಗಳು ನಾವು ತಯಾರಾಗಿದ್ದೀವಿ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಈ ಹನ್ನೆರಡುವರೆ ಗಂಟೆ ತನಕ ನಾವು ಕೂಡ ನಾಲ್ನೂರು ಐನೂರು ಜನರಲ್ಲಿ ಕಾಯಿತು ಕೂತ್ಕೊಂಡು ಅವರಿಗೆ ಸ್ವಾಗತ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ತಕ್ಕವಾದ ಶಿಕ್ಷೆಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ನಾವು ಕೂಡ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಬರುವಂಥ ಶಕ್ತಿ ಸಾಮರ್ಥ್ಯ ಅವರಿಗಿಲ್ಲ ಅದರ ಮೇಲೆ ಹಿಂದುಗಡೆಯಿಂದ ರೌಡಿ ಶೀಟ್ರ್ ಹಾಕಬೇಕು ಇನ್ನೊಂದು ನಾಲ್ಕು ಪೊಲೀಸ್ ಕೇಸ ಮಾಡಬೇಕು ಅವರು ಹೇಳಿ ಅಂತ ಹೇಳಲಿಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಎಲ್ಲ ಮತ ಧರ್ಮದ ಜನರು ಐವನ್ ವಾನ್ ಟೀಕೆ ಮಾಡ್ತಾ ಇವರು ಈ ರೀತಿ ಮಾಡಿದರು ಬಸ್ಸಿಗೆ ಕಲ್ಲು ಬಿಸಾಡಿದರು ಐ ವನ್ರು ಯೋಗ್ಯರಲ್ಲ ಪಟಿಂಗ್ರು ಅಂಥೇಳಿ ಕಾಂಗ್ರೆಸ್ನವರು ಹೇಳ್ತಾ ಇರುವಾಗ ಎಲ್ಲ ಜನರು ಅವರನ್ನು ಕೋಪಿತಗೊಂಡಾಗ ಕಾಂಗ್ರೆಸ್ನ ಇಡೀ ವ್ಯವಸ್ಥೆ ಅವರನ್ನು ಕೋಪಿತಗೊಂಡಾಗ ಅವರ ಮನೆಗೆ ಅವರು ಕಲ್ಲುಡಿಸ್ತಾರಲ್ಲ ಸ್ವಾಮಿ ಅವರ ಮನೆಗೆ ಅವರು ಸಿಂಪತಿ ಸಿಂಪತಿಗೆಟ್ಟಿಸ್ಕೊಂಡು ಇವತ್ತು ಪಾದಯಾತ್ರೆಯನ್ನು ನೀವು ಮಾಡ್ತೀರಲ್ಲ ಸರ್ ನೋಡಿ ನಾನು ಒಂದು ಹೇಳ್ತೇನೆ ನಾನು ನಿನ್ನೆನೇ ಪ್ರತಿಭಟನಾ ಭಾಷಣದಲ್ಲಿ ಹೇಳಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಭರತ್ ಅವರು ಹೇಳಿದ್ದಾರೆ ಯಾರೇ ಕಲ್ಲು ಹೊಡೆದ್ರು ಹೆಲ್ಮೆಟ್ ಆಗಿ ಹಾಕಿಕೊಂಡು ಇಬ್ಬರು ಬಂದಿದ್ದಾರೆ ಅಂತೇಳಿ ಆದರೆ ಅದು ಭರತ್ ಶೆಟ್ಟಿ ಮತ್ತು ವೇದ ವಾಸ್ಕಾಮತ್ ರೀತಿಯಲ್ಲಿ ಹೇಳ್ತಾರೆ ಇವರು ಇಲ್ಲ ಈಗ ಪಾಪದ ಯಾರೋ ಕಾರ್ಯಕರ್ತ ಬಿ ಜೆ ಪಿಯ ಕಾರ್ಯಕರ್ತ ನಮ್ಮ ಕರಿ ಪರಿವಾರದ ಕಾರ್ಯಕರ್ತರ ಮೇಲೆ ಅವರ ಮೇಲೆ ಇವತ್ತು ಕೇಸ್ ದಾಖಲಿಸಿಕೊಂಡು ಅವರು ಮಾಡಿದ್ದು ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳು ಪೊಲೀಸ್ ಮಾಡಿಯೇ ಮಾಡುತ್ತೆ ಅವರು ಅದು ಮಾಡಿಲ್ಲ ಅಂದರೆ ಅವರು ಪೊಲೀಸರಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ ಅದು ಮಾಡಿಯೇ ಮಾಡ್ತಾರೆ ಅದನ್ನು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ಕೊಳ್ತಾರೆ ಅದಕ್ಕೆಲ್ಲ ನಾವು ಹೆದರಲ್ಲ ನಿಮ್ಮ ಯಾವ ರೀತಿಯ ತಂತ್ರ ಕುತಂತ್ರ ಮಾಟಮಂತ್ರ ಇದು ಯಾವುದಕ್ಕೂ ನಾವು ಹೆದರಲ್ಲ ಎದುರಿಸುವಷ್ಟು ಸಾಮರ್ಥ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಗಿದೆ ನಮ್ಮ ಕಾರ್ಯಕರ್ತರಿಗಿದೆ ನಮ್ಮ ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲಿ ಇನ್ನು ಮುಂದೆ ಕೂಡ ಯುವ ಮೋರ್ಚಾದ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಹತ್ತು ಹಲವು ಪ್ರತಿಭಟನೆಗಳನ್ನು ಮಾಡ್ತಾ ಭ್ರಾಸ್ತಾರೋಕ ಮಾಡ್ತಾ ರಸ್ತೆಯಲ್ಲಿ ಹೊರಲಾಡ್ತಾ ನ್ಯಾಯಾಂಗವನ್ನು ನ್ಯಾಯಾಂಗದಲ್ಲಿ ಕೇಸು ದಾಖಲಿಸ್ತಾ ಐವಾನ್ ಡಿಸೋಜ್ ಅವರಿಗೆ ಆ ಕೋರ್ಟಿನಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿಯೇ ಶುದ್ಧ ಅಂತೇಳುವಂಥ ಮಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷ ತಂಡ ಇವತ್ತು ರೆಡಿಯಾಗಿದೆ ನಾವೆಲ್ಲರೂ ರೆಡಿಯಾಗಿದ್ದೇವೆ ಇದನ್ನು ಎದುರಿಸ್ತೇವೆ ಆದರೆ ಐವಾನ್ರಿಗೆ ನಾನು ಒಂದು ಹೇಳ್ತೇನೆ ನೀವೊಂದು ಪುಣ್ಯಾತ್ಮ ವಕೀಲ ಸಂವಿಧಾನ ಕಾನೂನನ್ನು ರಕ್ಷಣೆ ಮಾಡಬೇಕಾದವನು ಕಾನೂನನ್ನು ರಕ್ಷಣೆ ಮಾಡಬೇಕಾದವನು ಈ ರೀತಿ ಮಾಡಿಕೊಂಡು ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ತಾನೂ ಬಕೆಟ್ ಹಿಡ್ಕೊಳ್ಬೇಕು ಅಂತ ಕಾರಣ ರಾಜ್ಯಪಾಲರಿಗೆ ಗಮನ ಮಾಡೋದು ರಾಹುಲ್ ಗಾಂಧಿ ಅವರಿಗೆ ಖುಷಿ ಮಾಡಿಸ್ಬೇಕು ಅಂತೇಳಿ ಭಾರತಕ್ಕೆ ತೆಗೊಳ್ಳೋದು ಯಾವ ರೀತಿಯ ವ್ಯವಸ್ಥೆಯ ಮಂಗಳೂರಿನಲ್ಲಿ ಹುಟ್ಟಿ ಬಂದಿದಿರಿ ನಿಮಗೆ ನಿಮ್ಮ ಹೆತ್ತವರು ಕಲಿಸಿಕೊಟ್ಟದಿದೆಯಾ ಇದೆಯಾ ಅಂತ ಹೇಳುವಂಥದ್ದು ಪ್ರಶ್ನೆಯನ್ನು ಇವತ್ತು ನಮಗೆಲ್ಲರಿಗೂ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಬಿಡಿ ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಕೂಡ ತೊಂದರೆ ಆದಾಗ ಭಾರತೀಯ ಜನತಾ ಪಾರ್ಟಿ ಎದ್ದು ನಿಂದು ಹೋರಾಟ ಮಾಡ್ತದೆ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಸಂಪೂರ್ಣವಾಗಿ ಇಡೀ ಜಿಲ್ಲೆಯ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಟುಕೊಂಡು ನಮ್ಮ ಹೋರಾಟವನ್ನು ಮಾಡ್ತೇವೆ